ಇಡೀ ವಿಶ್ವಕ್ಕೆ ಮಾರಣಾಂತಿಕ ಕರೋನಾ ರೋಗ ನಿಯಂತ್ರಣಕ್ಕೆ ಹಲವಾರು ಕಡೆ ಹಲವಾರು ದೇಶಗಳಲ್ಲಿ ಲಾಕ್ಡೌನನ್ನು ಘೋಷಿಸಿದ್ದಾರೆ. ಇದೇ ರೀತಿ ಭಾರತದಲ್ಲೂ ಸಹ ಲಾಕ್ಡೌನನ್ನು ಹಿನ್ನೆಲೆಯಲ್ಲಿ ಎಲ್ಲೆಡೆ 144 ಸೆಕ್ಷನ್ ಅಂದರೆ ನಿಷೇಧಾಜ್ಞೆ ಜಾರಿಯಲ್ಲಿದೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನ 8ನೇ ಮೈಲಿ ಹಾಗೂ ನೆಲಮಂಗಲ ತಾಲೂಕಿನ ಟೋಲ್ಗಳಲ್ಲಿ ರಾಜಧಾನಿಗೆ ವಾಹನಗಳನ್ನು ನಿಷೇಧಿಸಲಾಗಿದೆ. ಇನ್ನು ಇಡೀ ರಾಷ್ಟ್ರೀಯ ಹೆದ್ದಾರಿ 4 ಬಿಕೋ ಎನ್ನುವ ಸನ್ನಿವೇಶ ಎಂದೂ ಕಾಣದಂತಹ ಸನ್ನಿವೇಶಗಳಿಗೆ ಸಾಕ್ಷಿಯಾಗಿದೆ. ಯಾವುದೇ ಹೋಟೆಲ್ ಮತ್ತು ಆಹಾರ ಪದಾರ್ಥ ಸಿಗದ ಹಿನ್ನೆಲೆಯಲ್ಲಿ ಪೊಲೀಸರಿಗೆ ಸಮಾನ ಮನಸ್ಕರ ಯುವಕರ ತಂಡ ಆಹಾರ ಪಾನೀಯ ನೀರು ವಿತರಿಸಿ ಸಾರ್ಥಕತೆಯನ್ನು ಮೆರೆದಿದ್ದಾರೆ. ಇದೇ ವೇಳೆಯಲ್ಲಿ ಮಾತನಾಡಿದ ಯುವಕ ಮಂಜೇಶ್, ದೇಶ ಸೇವೆ ಎಂದರೆ ಈಶ ಸೇವೆ, ನಮ್ಮ ದಾಸರಹಳ್ಳಿಯ ಶಾಸಕರಾದ ಆರ್ ಮಂಜುನಾಥ್ರ ಮಾರ್ಗದರ್ಶನದಂತೆ ನಾವೆಲ್ಲರೂ ಸೇರಿ ನಮ್ಮನ್ನು ಹಾಗೂ ಈ ಕರೋನಾ ರೋಗದಿಂದ ರಕ್ಷಿಸುತ್ತಿರುವ ಪೊಲೀಸರಿಗೆ ಆಹಾರ ಮತ್ತು ಪಾನೀಯವನ್ನು ನೀಡುತ್ತಿದ್ದೇವೆ. ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಸಹ ಒಂದಾಗಿ ಈ ಒಂದು ಮಾರಣಾಂತಿಕ ಕರೋನಾ ರೋಗವನ್ನು ದೇಶದಿಂದ ಹೊರಓಡಿಸಲು ನಾವೆಲ್ಲ ಒಂದಾಗಬೇಕು ಎಂದರು. ದೇಶ ಸೇವೆ ಅಂದರೆ ಒಂದು ಈಶ ಸೇವೆ ಅಂತಾರೆ ಸರ್. ಭಗವಂತ ಎಲ್ಲೂ ಇಲ್ಲ ಸರ್, ನಮ್ಮನ್ನು ಕಷ್ಟ ಬಿದ್ದು ಕಾಪಾಡ್ತಾರೆ ಗೊತ್ತಾ ಸರ್. ನಮ್ಮ ಆರ್ಮಿಯವರಾಗಲಿ, ನಮ್ಮ ಡಾಕ್ಟರ್ಸ್ ಆಗಲಿ, ದೇವರಾಣೆ ಈ ಟೈಮಲ್ಲಿ ನಮ್ಗೆ ಅವರೇ ಅಣ್ಣ ದೇವರು, ಅವರು ಅವ್ರ ಕಷ್ಟ ನಾವು ನೋಡ್ಲಾಡ್ತೀರ. ಅವ್ರಿಗೋಸ್ಕರ ನಮ್ಮ ಮನೆಯಿಂದ ನಾವೊಂದು ಟೀ ಮತ್ತು ಒಂದು ಬಿಸ್ಕೆಟು ಒಂದು ವಾಟರ್ ಹೆಲ್ಪ್ ಮಾಡೋಂತ ನಾವು ನಮ್ಮ ಸ್ವಾರ್ಥದಿಂದ ಬಂದಿಲ್ಲ ಸರ್. ಅವರ ಮಾನವೀಯತೆಯನ್ನು ಕಂಡು ನಮಗೂ ಮನಸ್ಸು ಅಂತಿದೆ, ಆ ಮನಸ್ಸು ನಮಗೂ ಮರುಗಿ ಅವ್ರಿಗೋಸ್ಕರ ಬಂದಿದ್ದೀವಿ ಸರ್. ದಯಮಾಡಿ ಎಲ್ಲರಿಗೂ ಹೇಳ್ಕೊಳೋದು ಇಷ್ಟೇ, ಜನ ಗುಂಪಾಗಿ ಹೋಗ್ಬೇಡ್ರಿ. ನಿಮ್ಮ ಮನೇಲಿ ಏನಾದರೂ ಒಂದು ತಿಂಡಿ ವಸ್ತು ಇದ್ದರೆ ಆ ಪೊಲೀಸವ್ರಿಗೊಂದು ಸಹಾಯ ಮಾಡಿಕೊಡಿ, ಆ ಪೊಲೀಸವ್ರಿಗೊಂದು ಹೆಲ್ಪ್ ಮಾಡಿಕೊಡಿ. ನಮಗೆ ಅಂತ ಅಗಲಿ ರಾತ್ರಿ ಆ ಬಿಸಿಲಲ್ಲಿ ಹೇಳಿ ಬಿಸಿಲು ಏನು ನೋಡಿದ್ರೆ ನಮಗೋಸ್ಕರ ಕಷ್ಟ ಬೀಳ್ತಾ ಇದ್ದಾರೆ. ನಾವು ಬಂದ್ವಿ ಏನು ಕೊಡ್ತಾ ಇದ್ದೀರಾ ಸರ್? ನಾವು ಬಿಸ್ಕೆಟು ಮತ್ತು ಟೀ ಮತ್ತು ವಾಟರು ನಾವೆಲ್ಲ ಅದನ್ನ ಮನೆಯಿಂದ ರೆಡಿ ಮಾಡಿ ಪೊಲೀಸರು ಕೊಡ್ತಾ ಇದ್ದಾರೆ ಸರ್. ಸುಮಾರು ಇಲ್ಲಿ ಈ ಟೋಲ್ ಇದೆ ಮತ್ತು ಇನ್ ಟೈಮ್ ಇಲ್ಲಿ ಇದೆ, ಜಾಳಿ ಕ್ರಾಸ್ ಇದೆ, ಅಲ್ಲಿ ಎಲ್ಲರಿಗೂ ಹೋಗ್ತಾ ಇದೀವಿ ಸರ್, ಕೊಡಕ್ಕೆ ಅಂತ ಹೋಗ್ತಾ ಇದೀವಿ. ಇನ್ನು ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಭಟ್ಟರಹಳ್ಳಿ ಮತ್ತು ಎಂಟ್ಕಾನಹಳ್ಳಿ ಗ್ರಾಮಸ್ಥರಿಂದ ಹಳ್ಳಿ ದಾರಿ ಹಿಡಿದ ವಾಹನಗಳಿಗೆ ಗ್ರಾಮಸ್ಥರಿಂದಲೇ ತಡೆ ನಿರ್ಮಿಸಿದ್ದಾರೆ. ನಮ್ಮ ಗ್ರಾಮಕ್ಕೆ ಬರಬೇಡಿ ಎಂದು ತಾತ್ಕಾಲಿಕವಾಗಿ ತಡೆಗೋಡೆ ಹಾಕಿದ್ದಾರೆ. ಇನ್ನು ಹೆದ್ದಾರಿ ಬಿಟ್ಟು ಹಳ್ಳಿ ದಾರಿ ಹಿಡಿದವರಿಗೆ ಬುದ್ಧಿವಾದ ಹೇಳಿದ್ದಾರೆ. ಇತ್ತ ಕಾನೂನು ಪಾಲನೆ ಮಾಡುತ್ತಿರುವ ಪೊಲೀಸರಿಗೆ ಸಹ ಗ್ರಾಮಸ್ಥರು ಸಹಕಾರ ನೀಡಿದ್ದಾರೆ. ಜನರೇ ಸ್ವಯಂ ಪ್ರೇರಿತವಾಗಿ ರಸ್ತೆಗೆ ಅಡ್ಡಲಾಗಿ ಕಲ್ಲು ಮತ್ತು ಕಟ್ಟಿಗೆಯಿಂದ ತಡೆಗೋಡೆ ಹಾಕಿದ್ದಾರೆ. ಇನ್ನು ಇತ್ತ ಪೊಲೀಸರಿಗೆ ಆಹಾರ ವಿತರಿಸುತ್ತಿದ್ದ ಶಿವರಾಜ್ ಗೌಡ ಮಾತನಾಡಿ, ಪೊಲೀಸರು ಕರೋನಾ ರೋಗ ತಡೆಯುವಲ್ಲಿ ಮತ್ತು ಜನರಿಗೆ ಲಾಕ್ಡೌನ್ ನಿಯಮ ಪಾಲಿಸಲು ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡಿರುವುದು ಉತ್ತಮ ಬೆಳವಣಿಗೆಯಾಗಿದೆ ಎಂದರು. ನಮ್ಗೆ ಎಷ್ಟು ಪೊಲೀಸರು ಇದ್ದಾರೆ, ಎಷ್ಟು ನಮ್ಮ ಪೊಲೀಸ್ ಆಫೀಸರ್ಗಳು ಯಾರ್ಯಾರು ಇದ್ದಾರೆ, ಏನೇನಿದ್ದಾರೆ ಒಂದು ಕ್ಷೇತ್ರದಲ್ಲಿ, ಸೊ ಪೀಣಿ ಆಗಿರ್ಬೋದು, ಈ ಕಡೆ ಎಂಟೆಮಲ್ಲಿ, ಈ ಕಡೆ ದಾಸಹಳ್ಳಿ, ಈ ಕಡೆ ಚಿಕ್ಕಬಣ್ಣವರ, ಈ ಸೈಡ್ಗೆಲ್ಲ ನಾವು ಟಿಫನ್ನು ಆಮೇಲೆ ಟೀ ಬಿಸ್ಕೆಟ್ಸು ವಾಟರ್ ಕ್ಯಾನ್ಗಳು, ಸೊ ಮಧ್ಯಾಹ್ನ ಊಟದ ವ್ಯವಸ್ಥೆ ಕೂಡ ಮಾಡಿದ್ದೀವಿ ನಾವು. ಒಂದು ವ್ಯವಸ್ಥೆಗೆ ನಮ್ಮ MLA ಸಾಹೇಬರು ತುಂಬ ನಮಗೆ ಒಂದು ಮಾಡಿ. ಎಷ್ಟು ಜನ ಕೊಡ್ತಾ ಇದ್ರಿ ಸರ್? ಸರ್ ಸರಿ ಸುಮಾರು ಒಂದು 150 200 ಜನ. ನಾವು ಏನಕ್ಕೋಸ್ಕರ ಇದು ಮಾಡಬೇಕು ಅನಿಸ್ತು ಸರ್? ಅದೇ ಸರ್, ಈಗ ಕೊರೋನಾ ವೈರಸ್ ಬಂದು ಎಲ್ಲ ಕಡೆ ಹಬ್ಬಿದೆ, ಸೊ ಇವಾಗ ಎಲ್ಲೂ ಕ್ಯಾಂಟೀನ್ಗಳಿಲ್ಲ, ಹೋಟೆಲ್ಗಳಿಲ್ಲ, ಎಲ್ಲ ಸ್ಟಾಪ್ ಆಗಿದೆ. ಸೊ ನಮಗೋಸ್ಕರ ಹಗಲು ರಾತ್ರಿಯಿಂದಲೇ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೋಸ್ಕರ ನಾವೇನಾದರೂ ಮಾಡಬೇಕಲ್ಲ ಅನ್ನೋ ಒಂದು ಅಳಿಲ್ ಸಹಾಯನ ನಾವು ಮಾಡ್ತಾ ಇದ್ದೀವಿ ಸರ್ ಪೊಲೀಸ್ ಡಿಪಾರ್ಟ್ಮೆಂಟ್. ಇನ್ನು ಪೀಣ್ಯ ಮತ್ತು ದಾಸರಹಳ್ಳಿಯ ಸಂಚಾರಿ ಪೊಲೀಸ್ ಸಿಬ್ಬಂದಿಗಳು 8ನೇ ಮೈಲಿಯ ಬಳಿ ಮೊಕ್ಕಾಮನ್ನ ಹೂಡಿದ್ದಾರೆ. ನಿಮ್ಗೇನು ಅನ್ಸಲ್ಲ ಓಲಿ ಜನ ಹಿಂಗೆ ಸಾಯ್ತಾವ್ರೆ, ಏನಾದರೂ ಇಲ್ಲಪ್ಪ ನಿಮ್ಮ ಮನೆ ತಾವ ಇಲ್ವಾ? ಅದನ್ನೇ ಮಾತಾಡ್ತಿರಲ್ರಿ ನೀವು ರೀ, ಯಾವ ಮೆಡಿಕಲ್ ಸ್ಟೋರ್ ಸಿಗಲ್ಲಪ್ಪ ಮಾತ್ರ, ಸ್ವಲ್ಪ ಜವಾಬ್ದಾರಿ ಬೇಕು ನಿಮ್ಗು. ಬರ್ಬೇಕು ಒಬ್ರೇ, ಇಬ್ಬರಾಗಿ ಬರ್ಬೇಕು. ಅದೇ ಏನೋ ಒಂದು ನೆಪ ಬೇಕು, ನೀವು ಊರಿಗೆ ಹೋಗ್ಬೇಕು, ಏನೋ ಒಂದು ನೆಪ ಬೇಕು ಅಲ್ವಾ? ಅದೇ ಅಪ್ಪ, ನೀವು ಮನುಷ್ಯರಲ್ಲ ರೀ ನೀವು, ನಡೀರಪ್ಪ ನಡೀರಿ, ನಿಮಗೆ ಪ್ರಜ್ಞೆ ಬರ್ಬೇಕು ಮೊದಲು. ಬಿಟ್ಟು ರಿಟರ್ನ್ ಬರ್ತಾವ್ರಿ.
ಇನ್ನು ಕರೋನಾ ಹರಡುವಿಕೆಯ ಮೂರನೇ ಹಂತವಾದ ಸಮುದಾಯಕ್ಕೆ ರೋಗ ಬರುವುದು ಎನ್ನುವ ನಿಟ್ಟಿನಲ್ಲಿ ಯುವಕರು ಹೊಸ ಪ್ರಯೋಗಗಳನ್ನು ಮಾಡುತ್ತಿದ್ದಾರೆ. ಬೆಂಗಳೂರು ಹೊರವಲಯ ನೆಲಮಂಗಲ ಸಮೀಪದ ಲೆಕ್ಕೆನಹಳ್ಳಿ ಗ್ರಾಮದಲ್ಲಿ ಗ್ರಾಮಕ್ಕೆ ಲಾಕ್ಡೌನ್ ಪತ್ರ ಹಾಕಿದ ಯುವಕರು ಊರಿಂದ ಯಾರೂ ಹೊರಗೆ ಹೋಗಬೇಡಿ, ಒಳಗೆ ಯಾರನ್ನೂ ಕರೆತರಬೇಡಿ ಎಂದು ನಾಮಫಲಕ ಹಿಡಿದು ತಮಟೆ ಬಾರಿಸಿ ಗ್ರಾಮದ ಜನರಿಗೆ ರೋಗದ ಜಾಗೃತಿ ಮೂಡಿಸಿದ ಗ್ರಾಮದ ಯುವಕರು ಲೆಕ್ಕೆನಹಳ್ಳಿ ಲಾಕ್ಡೌನ್ ಪತ್ರ ಹಿಡಿದು ಗ್ರಾಮದಲ್ಲಿ ಮೆರವಣಿಗೆ ಹೊರಟು ಜನರಲ್ಲಿ ಅರಿವು ಮೂಡಿಸಿದ್ದಾರೆ. ಇನ್ನು ಕರೋನಾ ಇದೆ, ಮನೆಯಿಂದ ಹೊರಬಾರದಂತೆ ಡಂಗೂರವನ್ನು ಸಾರಿನ ಯುವಕರು ಮಾದರಿಯಾಗಿದ್ದಾರೆ. ಹೀಗೆ ಲಾಕ್ಡೌನ್ಗೆ ಉತ್ತಮವಾಗಿಯೂ ಜನ ಸ್ಪಂದಿಸುತ್ತಿದ್ದಾರೆ. ಇತ್ತ ರಾಜಧಾನಿ ಬೆಂಗಳೂರಿಗೆ ನಿರ್ಬಂಧ, ಅತ್ತ ಗ್ರಾಮಗಳಿಗೆ ತಡೆಗೋಡೆ ನಿರ್ಮಿಸಿ ಜನರು ಮಾದರಿಯಾಗುತ್ತಿದ್ದಾರೆ. ಈ ಮಹಾಮಾರಿ ಕರೋನಾ ಎಂದಿಗೆ ಹೋಗುವುದೋ ಎಂಬ ಚಿಂತೆಯಲ್ಲಿ ಇಡೀ ಜನತೆ ಇದ್ದಾರೆ. ಬ್ಯೂರೋ ರಿಪೋರ್ಟ್, ಭವಾನಿ ನ್ಯೂಸ್, ಕನ್ನಡ, ನೆಲಮಂಗಲ.